GT Holidays, South India's number one travel brand. Govi, a vernacular edutech brand, skilling everyone, everywhere. ಕಳೆದ ವರ್ಷ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ಅತಿ ದೊಡ್ಡ ಪಾಸಿಟಿವ್ ಈ ವರ್ಷವೂ ಮುಂದುವರಿತಾ ಇದೆ. ಹೊಸ ನಿರ್ದೇಶಕರು, ಅವರು ಭವಿಷ್ಯಕ್ಕೆ ಭರವಸೆಯನ್ನು ಈಗಲೇ ಬಿತ್ತುತ್ತಿದ್ದಾರೆ. ನಮಸ್ಕಾರ, ಇದು ಗಲಾಟ ಪ್ಲಸ್, ನಾನು ಕೈರಂ ವಾಶಿ. ಅಂಡ್ ಇವತ್ತಿನ ಚಿತ್ರ ಶ್ರೀನಿಧಿ ಬೆಂಗಳೂರು ಅವರ ಬ್ಲಿಂಕ್. ಹೈ ಕಾನ್ಸೆಪ್ಟ್ ಚಿತ್ರಗಳನ್ನು, ಸೈನ್ಸ್ ಫಿಕ್ಷನ್ ಚಿತ್ರಗಳನ್ನು ಲಿಮಿಟೆಡ್ ಬಡ್ಜೆಟ್ಗಳಲ್ಲೇ ಮಾಡುವುದರಲ್ಲಿ ಕನ್ನಡದ ನಿರ್ದೇಶಕರು ನಿಸ್ಸೀಮರು. ಅದು ಆವತ್ತಿನ ಲೂಸಿ ಆಗಿರಲಿ, ಇವತ್ತಿನ ಬ್ಲಿಂಕ್ ಆಗಿರಲಿ. ಇಡಿಪಸ್ ಕಾಂಪ್ಲೆಕ್ಸ್, ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್, ಟೈಮ್ ಟ್ರಾವೆಲ್, ಈ ಮೂರನ್ನು ತುಂಬ ಬಿಗಿಯಾಗಿ ಕಟ್ಟಿದ್ದಾರೆ ಈ ಕಥೆಯಲ್ಲಿ. ಇಡಿಪಸ್ ಕಾಂಪ್ಲೆಕ್ಸ್, ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಬಗ್ಗೆ ನಿಮಗೆ ಹೆಚ್ಚು ಗೊತ್ತಿಲ್ಲ ಅನ್ನೋದಾದರೆ ದಯವಿಟ್ಟು ಓದಿ. ಈ ಐಡಿಯಾಸ್ ಮಾತ್ರವಲ್ಲದೆ ಶ್ರೀಕೃಷ್ಣನ ಕಥೆಯನ್ನು ಕೂಡ ಹೆಣೆದಿದ್ದಾರೆ. ಇವೆಲ್ಲದರ ಜೊತೆಗೆ ಈ ಚಿತ್ರವನ್ನು ಚಿತ್ರತಂಡ ಒಂದು ಮ್ಯೂಸಿಕಲ್ ಅಂತ ಕೂಡ ಕರೀತಾ ಇದೆ ಅಂತ ಅನಿಸುತ್ತೆ. ಪ್ರಸನ್ನ ಕುಮಾರ್ ಅವರ ಹಾಡುಗಳು, ಎಷ್ಟೋ ಬಿಟ್ ಸಾಂಗ್ಸ್ ಇವೆ, ಅವುಗಳನ್ನು ಮನೆಗೆ ಬಂದು ಆರಾಮಾಗಿ ಮತ್ತೊಮ್ಮೆ ಕೇಳೋಣ ಅನ್ನುವ ರೀತಿಯಲ್ಲೇ ಇವೆ. ಜನಪದ ಶೈಲಿಯನ್ನು ಹೆಚ್ಚು ಹಾಡುಗಳಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಆ ಹಾಡುಗಳಲ್ಲಿರೋ ಸಾಹಿತ್ಯವು ತುಂಬ ಅರ್ಥಪೂರ್ಣವಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ನ ಈ ಚಿತ್ರ ತುಂಬಿಕೊಂಡಿದೆ, ಆದರೆ ಅದು ಚಿತ್ರದ ಜೊತೆಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ, ಸಪರೇಟಾಗಿ ಕೇಳಿಸ್ತಾ ಇಲ್ಲ, ತನ್ನ ಕಡೆಗೆ ಪ್ರತ್ಯೇಕವಾಗಿ ಗಮನ ಹೋಗುವಂತೆ ಮಾಡ್ತಾ ಇಲ್ಲ ಅನ್ನೋದು ಖುಷಿ ವಿಚಾರ. ಕಥೆಗೆ ಬರೋಣ. ಕಥಾನಾಯಕ ಅಪೂರ್ವ, ಅಪ್ಪು, ರಾಯದುರ್ಗದವನು. ಈಗ ಬೆಂಗಳೂರಿನಲ್ಲಿ ಸ್ವಲ್ಪ ಬರವಣಿಗೆ, ಸ್ವಲ್ಪ ಎಡಿಟಿಂಗು, ರಂಗ ನಿರ್ವಹಣೆ ಅಂತ ಫ್ರೀಲ್ಯಾನ್ಸ್ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ತನ್ನ ಜೀವನದಲ್ಲಿ ಅವನು ಅದುವರೆಗೂ ನೋಡದಿರೋ ಒಬ್ಬ ವ್ಯಕ್ತಿ ಅಚಾನಕ್ಕಾಗಿ ಕಾಣಿಸ್ಕೊಂಡು ತನ್ನ ತಾಯಿಯ ಬಗ್ಗೆ ವಿಚಾರಿಸೋಕೆ ಶುರು ಮಾಡ್ತಾನೆ. ಆ ವ್ಯಕ್ತಿ ಯಾರು, ಯಾಕೆ ಪದೇ ಪದೇ ಕಾಣಿಸ್ಕೊಳ್ತಿದ್ದಾನೆ ಅಂತ ತಲೆ ಕೆಡಿಸ್ಕೊಂಡಿರುವಾಗ ಎಡಿಟಿಂಗ್ ಕೆಲಸ ಒಂದಕ್ಕೆ ಕರೆ ಬರುತ್ತೆ ಅಪೂರ್ವಗೆ. ಸರಿ, ಕೆಲಸಕ್ಕಾಗಿ ಕರೆ ಮಾಡಿದವ್ರನ್ನ ಭೇಟಿಯಾಗೋಣ ಅಂತ ಹೋದಾಗ ಅಲ್ಲಿರೋದು ತನಗೆ ಆಗಾಗ ಕಾಣಿಸ್ಕೊಳ್ತಿರೋ ಆ ವ್ಯಕ್ತಿನೇ. ಆ ವ್ಯಕ್ತಿ ಯಾರು, ಆತ ಯಾಕೆ ಅಪೂರ್ವನ ತಾಯಿಯ ಬಗ್ಗೆ ವಿಚಾರಿಸ್ದ ಅನ್ನೋದೇ ಈ ಕಥೆ. ಕಣ್ಣು ಮುಚ್ಚಿದ್ರೆ ಕನಸು, ಆದರೆ ಇಲ್ಲಿ ಕಣ್ಣು ಮಿಟುಕಿಸಿದ್ರೆ ನನಸು, ಕಣ್ಣು ಮಿಟುಕಿಸದೆ ಹೋದರೆ ಕಣ್ಣೀರು. ಕೋಳಿ ಮೊದಲ, ಮೊಟ್ಟೆ ಮೊದಲ ಅನ್ನೋ ಪ್ರಶ್ನೆಯನ್ನ ಹುಂಜಾನೆ ಉತ್ತರಿಸುವ ಕಥೆ ಇದು. ಆ ಪ್ರಶ್ನೆಯಲ್ಲಿ ಇರುವಂತೆ ಈ ಕಥೆಯಲ್ಲೂ ಒಂದು ಲೂಪ್ ಇದೆ. ಈ ಕಥೆ ನಾಲ್ಕು ಟೈಮ್ ಲೈನ್ಗಳಲ್ಲಿ ಸಾಗತ್ತೆ. 2021, 2001, 1996, 1991. ಇಷ್ಟು ಕಾಂಪ್ಲೆಕ್ಸ್ ಪ್ಲಾಟ್ ಅನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ಒಂದು ಒಳ್ಳೆ ಚಿತ್ರವನ್ನು ನೀಡಿದ ಶ್ರೀನಿಧಿ ಹಾಗೂ ಅವರ ತಂಡಕ್ಕೆ ಮೊದಲು ಅಭಿನಂದನೆಗಳು. ಈ ಚಿತ್ರದಲ್ಲಿ ರಂಗಭೂಮಿ, ನಾಟಕ, ತಾಲೀಮು, ಬರಹಗಾರರು, ಕಥೆ ಪುಸ್ತಕ ಅಂತೆಲ್ಲ ಇದ್ದದ್ದು ಕಥೆಗೂ ಯೂಸ್ಫುಲ್ಲು, ಹಾಗೆಯೇ ಒಂದು ಒಳ್ಳೆ ಫೀಲನ್ನು ತಂದುಕೊಡ್ತು. ಚಿತ್ರ ವಿಮರ್ಶೆಯನ್ನು ಕೂಡ ಸ್ವಲ್ಪ ಅಲ್ಲಿ ಟಚ್ ಮಾಡಿ ಹೋಗಿದ್ದಾರೆ. ನಟರೆಲ್ಲರ ನಟನೆ ಈ ಚಿತ್ರದ ಚೌಕಟ್ಟಿನಲ್ಲಿ ಎಷ್ಟು ರಿಯಲ್ ಆಗಿರಬೇಕಿತ್ತು ಅಷ್ಟು ರಿಯಲ್ ಆಗಿದೆ. ಉದಾಹರಣೆಗೆ ಅಪೂರ್ವನ ರಂಗಭೂಮಿ ಗೆಳೆಯರು, ಅಲ್ಲಿ ಸತ್ಯ ಅನ್ನೋನ ಜೊತೆ ಜಗಳ, ಮೇಷ್ಟ್ರು ಅಂತ ಒಬ್ಬರು ಬರ್ತಾರೆ. ಹೀಗೆ ನಮ್ಮ ತಲೆಯಲ್ಲಿ ಪ್ರಶ್ನೆಗಳನ್ನ ಹುಟ್ಟಿಸುವ ರೀತಿಯಲ್ಲಿ ಪಾಸಿಬಿಲಿಟೀಸ್ನ ಆಡ್ ಮಾಡ್ತಾ ಹೋಗ್ತಾರೆ. 1991 ಭಾಗದ ವಿಷುಯಲ್ಸ್, ಗೋಪಾಲಕೃಷ್ಣ ದೇಶಪಾಂಡೆ, ಚೈತ್ರಾ ಆಚಾರ್, ವಜ್ರಧೀರ್ ಇವರೆಲ್ಲರ ಪರ್ಫಾರ್ಮೆನ್ಸಸ್ಸು ಆ ಭಾಗವನ್ನು ಮನಸ್ಸಿಗೆ ತುಂಬ ಹತ್ತಿರ ಮಾಡುತ್ತೆ. ಒಬ್ಬ ಸಣ್ಣ ಹುಡುಗ ಅಪೂರ್ವನ ಕಡೆಗೆ ಒಂದು ಆಟದ ಗನ್ನನ್ನು ಪಾಯಿಂಟ್ ಮಾಡಿ ನಿಲ್ತಾನೆ. ಚಿತ್ರ ಮುಂದೆ ಹೋದಂತೆ ಅದಕ್ಕೆ ಬೇರೆ ಅರ್ಥವೇ ಸಿಗತ್ತೆ. ಅಪೂರ್ವನ ಗರ್ಲ್ ಫ್ರೆಂಡ್ ಸ್ವಪ್ನ, ಪ್ರೀತಿಯಲ್ಲಿ ಇಬ್ರು ಇದ್ದಾಗ ನೀನಿಲ್ಲದೆ ನಾನಿಲ್ಲ ಅಂತ ಹೇಳೋದು ವಾಡಿಕೆ, ಆದರೆ ಅದು ಇಲ್ಲಿ ಫ್ಯಾಕ್ಟ್. ಈ ರೀತಿ ಅನೇಕ ಎಲಿಮೆಂಟ್ಸ್ ಇವೆ, ಅವುಗಳೆಲ್ಲವನ್ನು ನಾವು ಚಿತ್ರವನ್ನ ಎರಡನೇ ಸಲ ನೋಡಿದಾಗ ಹೆಚ್ಚು ಗಮನಿಸಬಹುದು, ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ಬರೀ ಕಾನ್ಸೆಪ್ಟ್ ವಿಚಾರದಲ್ಲಿ ಮಾತ್ರವಲ್ಲ, ಇತರ ವಿಚಾರಗಳಲ್ಲಿ ಕೂಡ ಇದೊಂದು ಲೋಡೆಡ್ ಚಿತ್ರ. ಪಿ ಲಂಕೇಶ್ ಅವರ ಸಂದರ್ಶನ, ನ್ಯೂಮಿಸ್ಮ್ಯಾಟಿಕ್ಸ್, ಟೀ ಶರ್ಟ್ಗಳ ಮೇಲಿರೋ ಟೆಕ್ಸ್ಟು, ಫಿಲ್ಮ್ ಪೋಸ್ಟರ್ಸು ಅಂತ ತುಂಬಾನೇ ಡೀಟೇಲ್ಸ್ ಇವೆ. ಎಲ್ಲವೂ ಚಿತ್ರಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ರಿಲೆವೆಂಟೆ. ಆದರೆ ಹೊಸ ನಿರ್ದೇಶಕರ ಚಿತ್ರಗಳಲ್ಲಿ ನಾವಿದನ್ನ ಪದೇ ಪದೇ ನೋಡ್ತಾನೆ ಬಂದಿದ್ದೀವಿ, ಎಲ್ಲವನ್ನು ತುಂಬಿಸ್ಬಿಡೋದು. ಅದು ತಪ್ಪು ಅಂತಲ್ಲ, ಆದರೆ ಪ್ರೇಕ್ಷಕರಿಗೆ ಫಾಲೋ ಮಾಡೋಕೆ ಸ್ವಲ್ಪ ಕಷ್ಟವಾಗತ್ತೆ ಅಂತ ಒಬ್ಬ ಪ್ರೇಕ್ಷಕನಾಗಿ ಹೇಳ್ತಾ ಇದ್ದೀನಿ. ಈ ನಿರ್ದೇಶಕರು ಮುಂದಕ್ಕೆ ಸ್ಕ್ರೀನ್ ಎಕಾನಮಿಯನ್ನ ಕೂಡ ಅಳವಡಿಸ್ಕೋಬಹುದು. ದೇವಕಿ, ಯಶೋಧ, ಸ್ವಪ್ನ, ಅಪೂರ್ವ, ಅರಿವು, ಈ ರೀತಿಯ ಹೆಸರುಗಳಲ್ಲಿ ಒಂದು ಆಬ್ವಿಯಸ್ ನೇಚರ್ ಇದೆ, ಅದನ್ನು ಅವಾಯ್ಡ್ ಮಾಡಿ ಚಿತ್ರದಲ್ಲಿರೋ ಹೈ ಕಾನ್ಸೆಪ್ಟ್ಸ್, ಎಸ್ಪೆಷಲಿ ಟೈಮ್ ಲೂಪನ್ನು
ಇನ್ನೂ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದಿತ್ತೇನೋ ಅಂತ ಅನ್ನಿಸ್ತು. ಅಥವಾ ಸ್ಕ್ರೀನ್ ಪ್ಲೇನೋ ಅಥವಾ ಎಡಿಟಿಂಗ್ನೋ ಸ್ವಲ್ಪ ಬೇರೆ ರೀತಿಯಲ್ಲಿ ಅಪ್ರೋಚ್ ಮಾಡಬಹುದಿತ್ತ ಅನ್ನೋ ಪ್ರಶ್ನೆ ಕೂಡ ಬಂತು. ಬೇರೆ ಯಾವ ಕಾರಣಕ್ಕೂ ಅಲ್ಲ, ಈ ಚಿತ್ರವನ್ನು ಪ್ರೇಕ್ಷಕರು ಇನ್ನೂ ಹೆಚ್ಚು ಎಂಜಾಯ್ ಮಾಡಬಹುದಿತ್ತೇನೋ ಅನ್ನೋ ಉದ್ದೇಶದಿಂದ ಮಾತ್ರ. ಪ್ರೇಕ್ಷಕರಿಗೆ ತುಂಬ ಪ್ರಶ್ನೆಗಳನ್ನು ಅಲ್ಲಲ್ಲಿ ಶಾಕನ್ನು ಇಟ್ಟಿದ್ದಾರೆ. ಅಷ್ಟೇ ಹೈ ಪಾಯಿಂಟ್ಸನ್ನೂ ಇಟ್ಟಿದ್ರೆ ಎರಡನೇ ಸಲ ನೋಡಬೇಕಾದ ಈ ಚಿತ್ರವನ್ನು ಆ ಎರಡನೇ ನೋಟಕ್ಕೆ ಪ್ರೇಕ್ಷಕರನ್ನು ಆಹ್ವಾನಿಸೋಕೆ ಅವುಗಳು ಉಪಯೋಗಕ್ಕೆ ಬರ್ತಿದ್ವು. ನಾಯಕ ನಟ ದೀಕ್ಷಿತ್ ಶೆಟ್ಟಿ ಅವರ ಅಭಿನಯ ಚಿತ್ರದಿಂದ ಚಿತ್ರಕ್ಕೆ ಬೆಟರ್ ಆಗ್ತಲೇ ಹೋಗ್ತಿದೆ. ಅವರ ಆಯ್ಕೆಗಳೂ ವಿಭಿನ್ನವಾಗೇ ಇವೆ. ದಿಯಾಯಿಂದ ಶುರುವಾದ ಇವರ ಪಯಣ ಮುಂದಕ್ಕೂ ಹೀಗೆ ಸಾಗಲಿ. ಒಟ್ಟಿನಲ್ಲಿ ಚಿತ್ರಮಂದಿರಗಳಲ್ಲಿ ಹೊಸಬರ ಚಿತ್ರಗಳು ಬ್ಲಿಂಕ್ ಅಂಡ್ ಮಿಸ್ ಅನ್ನುವ ಪರಿಸ್ಥಿತಿಯಲ್ಲಿರುವಾಗ ಬ್ಲಿಂಕ್ ಅಂತಹ ಒಳ್ಳೆ ಚಿತ್ರಗಳನ್ನು ಹೊಸ ನಿರ್ದೇಶಕರು, ಯುವ ನಟರು, ಯುವ ತಂಡಗಳು ನೀಡಿ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರೇಕ್ಷಕರಾಗಿ ನಾವು GT Holidays, South India's number one travel brand. Govi, a vernacular edutech brand, skilling everyone, everywhere.